ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಪಕ್ಷದವರ ವಿರುದ್ಧವೇ ಯತ್ನಾಳ್ ಹರಿಹಾಯ್ದಿದ್ದಾರೆ. ಜಾರಕಿಹೊಳಿ, ಮುರುಗೇಶ್ ನಿರಾಣಿ, ಬಿಎಸ್ವೈಯಿಂದ ಹಣ ಬರುತ್ತೆ ಬರಲಿ, ಈ ಸಲ ವಿಧಾನಸಭೆ ಚುನಾವಣೆಗೆ ನನ್ನ ಕ್ಷೇತ್ರದ ಜನರು ಸಮೃದ್ಧಿಯಾಗಿ ಇರ್ತಾರೆ. 15 ದಿನ ವಿಜಯಪುರ ಕ್ಷೇತ್ರದಲ್ಲಿ ಸಾಕಷ್ಟು ದುಡ್ಡು ಓಡಾಡುತ್ತೆ. ವಿಜಯಪುರ ಕ್ಷೇತ್ರಕ್ಕೆ ಯಾರ್ಯಾರು ಅಣ್ಣಂದಿರು ಬರ್ತಾರೋ ಬರಲಿ, ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನ್ನ ಕ್ಯಾಂಡಿಡೇಟ್ ಅನ್ನು ಸೋಲಿಸೋದಕ್ಕೆ ಜಿಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕ 2.5-3 ಕೋಟಿ ರೂಪಾಯಿ ಹಣ ಕಳಿಸಿದ್ದ. ಕಳ್ಳ ಹಣ ಯಾವತ್ತೂ ದಕ್ಕಲ್ಲ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ನಿಮ್ಮ ಬಾಗಲಕೋಟೆ ಜಿಲ್ಲಾ ಸಕ್ಕರೆ ಮಾಲಕ ಕಾರ್ಖಾನೆ ಮಾಲಕ 2.5-3 ಕೋಟಿ ರೂಪಾಯಿ ಬಿಜಾಪುರ ಎಲ್ಲ ಬಿಜೆ ನನ್ನ ಕ್ಯಾಂಡಿಡೇಟ್ಗಳು ಬೀಳತ್ತೆ ಕೋಟ್ ಕಳಿಸದ, ಕೊಟ್ಟು ಕಳಿಸದ. ಏನಾಯಿತು, 18 ಸೀಟ್ ಬಂದಿಲ್ಲ ನಮ್ಮ ಈ ರೊಕ್ಕ ಅದ ಅಂತೇಳಿ ಕಾಟ ಹೊಡೆದ ರೊಕ್ಕ ಅದು ಅಂದು ದಕ್ಕೋದಲ್ಲ. ನಾನು ಇಲೆಕ್ಷನ್ದಾಗ ಬೆಳಗಾವಿ ಏನಾಗ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಬೆಳಗಾವಿದ ರೊಕ್ಕ ಬರ್ತಾವೆ, ಬಾಗಲಕೋಟೆ ರೊಕ್ಕ ಬರ್ತಾವೆ, ಬೆಂಗಳೂರದ ರೊಕ್ಕ ಬರ್ತಾವೆ, ಎಲ್ಲ ಕಡೆ ಬರ್ತಾವೆ. ನಮ್ಮ ಜನ ಈ ಸಲ ಸಮೃದ್ಧಿ ಇರ್ತಾರೆ ಬಿಜಾಪುರನಾಗ. 15 ದಿವಸ ನಮ್ಮ ಜನರು ಬಲ್ಲಿ ಸಾಕಷ್ಟು ರೊಕ್ಕ ಓಡಾಡ್ತಾರೆ ಬಿಜಾಪುರ.